ಸೊ ಇವಾಗ ನಾವು ಇಮಿಡಿಯೇಟ್ ರಿಲೀಫ್ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ನಮ್ಮ ಬಿ ಎ ಆರ್ ಐ ಮತ್ತು ನಮ್ಮ ನೋಡಲ್ ಆಫೀಸರ್ಸು ಎಲ್ಲ ಯಾವ ಫ್ಲಡ್ ಬಂದಾಗ ಎಲ್ಲರೂ ಅವ್ರ ಫೀಲ್ಡಲ್ಲೇ ಇದ್ದರು, ಅವರಿಗೆಲ್ಲ ಗೊತ್ತಿದೆ ಎಲ್ಲಿಂದ ನೀರು ಬಂದಿದೆ, ಯಾವ ಮನೆಗೆ ನೀರು ಹೋಗಿದೆ. ಸೊ ನಾವು ಪ್ರತಿ ಕುಟುಂಬಕ್ಕೆ ನಾವು 10,000 ಇಮಿಡಿಯೇಟ್ ರಿಲೀಫ್ ಕೊಡಲಿಕ್ಕೆ ಅವ್ರದ್ದು ಬ್ಯಾಂಕ್ ಅಕೌಂಟು, ಆಧಾರ್ ನಂಬರ್ ಎಲ್ಲ ಕಲೆಕ್ಟ್ ಮಾಡ್ತಾಯಿದ್ದೀವಿ. ಅವ್ರಿಗೆ ಇಮಿಡಿಯೇಟ್ ಆಗಿ ನಾವು ಅವ್ರ ಬ್ಯಾಂಕ್ ಖಾತೆಗೆ RTGS ಮಾಡ್ಬಿಟ್ಟು. ಇನ್ನೊಂದು ಸರ್, ಈ ಬ್ಯಾಂಕ್ ಅಕೌಂಟಿಗೆ ಇದು ಆಧಾರ್ ಅಂತ ಹೇಳಿದ್ರು ಸರ್, ಆಧಾರ್ ಕಾರ್ಡ್ ಎಲ್ಲ ಕೆಲವೊಬ್ಬರು ಮನೆಯಲ್ಲಿ ಹರಿದು ಹೋಗಿದ್ದಾವೆ ಸರ್, ಅದಕ್ಕೆ ಏನು ಪರಿಹಾರ? ಸೊ ಇವಾಗ ಅದ್ರ ಪ್ರಕಾರ ನಾವೇನು ಮಾಡಿದ್ದೀವಿ, ಹಾಗಿದ್ದರೂ ಕೂಡ ಅವ್ರ ಹೆಸರು ಬರ್ಕೋತೀವಿ. ಅವ್ರದ್ದು ನಾವು PM ಕಿಸಾನ್ ಮಾಡಿದಾಗ ಅವ್ರದ್ದು ನಾವು ಯೂಶಲಿ ಕಲೆಕ್ಟ್ ಮಾಡಿರ್ತೀವಿ, ಅವ್ರದ್ದು ಆಧಾರ್ ಕಾರ್ಡ್ ಅಥವಾ ಪಾಸ್ಬುಕ್ ಕೂಡ ಕಲೆಕ್ಟ್ ಮಾಡಿರ್ತೀವಿ. ಸೊ ನಮ್ಮ BA ಅಥವಾ ನಮ್ಮ ಎಲ್ಲ ರೆವಿನ್ಯೂ ಸ್ಟಾಫಿಗೆ ಇನ್ಸ್ಟ್ರಕ್ಷನ್ಸ್ ಇದೆ. ಹೀಗೆ ಇದ್ರೆ ಮುಂಚೆ ಕಲೆಕ್ಟೆಡ್ ಇದ್ದರೆ ನೀವು ಅದ್ರ ಪ್ರಕಾರ ಬನ್ನಿ. ಇವಾಗ ನೀವು ಸರ್ವೆ ಮಾಡಿ, ಕರೆಕ್ಟಾಗಿ ಸರ್ವೆ ಮಾಡಿ, ಆಮೇಲೆ ಅವ್ರು ಯಾವಾಗ ತಂದು ಕೊಡ್ತಾರೋ ನಾವು ಬ್ಯಾಂಕಿಂದ ಅವಾಗ ನಾವು ಪರಿಹಾರವನ್ನು ಕೊಡೋಣ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.